ಸ್ಟೂಡೆಂಟ್ಸ್ 2017 ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾನೆ. ಕ್ವೆಶ್ಚನ್ ಏನಿದೆ ಅಂತ ನೋಡೋಣ. ಹಾಗೆ ಕ್ವೆಶ್ಚನ್ ಓದ್ತಾ ಓದ್ತಾ ಸೊಲ್ಯೂಷನ್ ಮಾಡೋಣ. ಓಕೆನಾ? ನೋಡಿ, ಪ್ರತಿ ಐಟಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓದ್ದಾಗ ಅದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಓಕೆನಾ? ಫಸ್ಟ್, ಆಸ್ ಪರ್ AS3 ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ನಾಗಣ್ಣ ಲಿಮಿಟೆಡ್ ಅಂಡ್ ಅಡಿಷನಲ್ ಇನ್ಫಾರ್ಮೇಶನ್ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ 13 ಲ್ಯಾಕ್ಸ್ ಇಂದ 15 ಲ್ಯಾಕ್ಸ್ ಆಗಿದೆ, 2 ಲ್ಯಾಕ್ ರುಪೀಸ್ ಇನ್ಕ್ರೀಸ್ ಆಗಿದೆ. ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಎರಡನೇ ಅಡ್ಜಸ್ಟ್ಮೆಂಟ್ ಇದೆ. ಏನಿದೆ? ಈಕ್ವಿಟಿ ಶೇರ್ಸ್ ವರ್ ಇಶ್ಯೂಡ್ ಅಗೇನ್ಸ್ಟ್ ದ ಅಕ್ವಿಸಿಷನ್ ಆಫ್ ಅಸೆಟ್ಸ್ ಆಫ್ ಅನದರ್ ಕಂಪನಿ. ಅಸೆಟ್ಸ್ ಅಕ್ವೈರ್ಡ್ ಕನ್ಸಿಸ್ಟೆಡ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,50,000, ಸ್ಟಾಕ್ ವರ್ತ್ ಆಫ್ 50,000, ನೋ ಡಿಪ್ರಿಸಿಯೇಷನ್ ಹ್ಯಾಸ್ ಬೀನ್ ಚಾರ್ಜ್ಡ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಾದ್ರೆ ನಾವು ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಿ. ಓಕೆನಾ? ಯಾಕೆ ಸರ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 2 ಲಕ್ಷ ಬರೀಬಹುದಾಗಿದ್ದ? ಇಲ್ಲ. ಯಾಕೆ ಅಂದ್ರೆ ನಮ್ ಕ್ಯಾಶ್ ಬಂದಿಲ್ಲ. ಕ್ಯಾಶ್ ಬದಲಾಗಿ ನಾವು ಬೇರೆ ಕಂಪನಿದು ಲ್ಯಾಂಡು ಬಿಲ್ಡಿಂಗು ಸ್ಟಾಕ್ ಎರಡನ್ನು ಪರ್ಚೇಸ್ ಮಾಡಿದ್ವಿ. ಅವ್ರು ಕ್ಯಾಶ್ ಕೊಡೋ ಬದಲಾಗಿ ಏನ್ ಕೊಟ್ಟಿದೀವಿ? ನಮ್ ಕಂಪನಿ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ವಿ. ಕರೆಕ್ಟಾ? ಹಾಗಾದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ? 7,50,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಲ್ಲಿಗೆ? ಇಲ್ಲಿಂದಾನೇ ಅರ್ಥ ಆಗುತ್ತೆ ನಮ್ಗೆ, ಈ ವರ್ಷ ನಾವು ಹೊಸ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದೀವಿ ಅಂತ ಅರ್ಥ. 2,50,000 ರೂಪಾಯಿ ಪರ್ಚೇಸ್ ಮಾಡಿದ್ವಿ. ಕರೆಕ್ಟಾ? ಡಿಫ್ರೆನ್ಸ್ ಎಷ್ಟಿದೆ? 2,50,000 ಇದೆ. ಆದ್ರೆ 1,50,000 ಕೊಟ್ಟು ನಾವು ಈಕ್ವಿಟಿ ಶೇರ್ಸ್ ಕೊಟ್ಟು ಕೊಂಡ್ಕೊಂಡಿದೀವಿ. ಕರೆಕ್ಟಾ? ಹಾಗಾದ್ರೆ ಇನ್ 1,00,000 ರೂಪಾಯಿನ ಏನ್ದ್ರಲ್ಲಿ ಕೊಟ್ಟಿರ್ತೀವಿ? ಕ್ಯಾಶ್ ಅಲ್ಲಿ ಕೊಟ್ಟಿರ್ತೀವಿ. ಅಷ್ಟೇ ಅಲ್ವಾ ಪರ್ಚೇಸಸ್? ಕರೆಕ್ಟ್ ಏನಪ್ಪಾ? ಹಾಗಾದ್ರೆ ಒಟ್ಟು ಎಷ್ಟಾಯ್ತು? 10,00,000 ಆಯ್ತು. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಇಲ್ಲಿ ಫಸ್ಟ್ ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕ್ಯಾಶ್ ಕೊಟ್ಟು 1,00,000 ರೂಪಾಯಿ ಪರ್ಚೇಸ್ ಮಾಡಿದೀವಿ, ಮೈನಸ್ ವ್ಯಾಲ್ಯೂ ಅಂತ ಆಗ್ತದೆ. ಇನ್ನ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಗೆ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಮಾತ್ರ. ಕರೆಕ್ಟಾ? ಈಗ 2,00,000 ರೂಪಾಯಿ ಶೇರ್ಸ್ ಇಶ್ಯೂ ಮಾಡಿದೀವಿ, ಅದರಲ್ಲಿ 1,50,000 ರೂಪಾಯಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದೀವಿ, ಇನ್ನು 50,000 ರೂಪಾಯಿ ಏನ್ ಪರ್ಚೇಸ್ ಮಾಡಿದೀವಿ? ಸ್ಟಾಕ್ ಪರ್ಚೇಸ್. ಸ್ಟಾಕ್ ಮಾಡೋದು ದುಡ್ಡು ಬರುತ್ತೆ ತಾನೆ? ಸೊ ದುಡ್ಡು ಇದ್ದಂಗೆ ಅದಕ್ಕೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಕರೆಕ್ಟಾ? ಯಾವ್ದಕ್ಕೆ? ಸ್ಟಾಕ್ ಗೆ ಪರ್ಚೇಸ್ ಮಾಡಿ ಇಶ್ಯೂ ಮಾಡಿದೀವಿ. 50,000 ರೂಪಾಯಿ ಕ್ಯಾಶ್ ಬಂದಿದೆ ಅಂತ ತೋರಿಸ್ಕೋ. ಅಲ್ಲಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯ್ತು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಮುಗೀತು. ಒಂದೇ ಏಟ್ಗೆ 2 ಬಾಣ ಹಾಕಿದ್ವಿ. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,80,000 ಹೌದಾ 1,60,000 ಆಗಿದೆ. ಕರೆಕ್ಟಾ? ಹಾಗಾದ್ರೆ ಈ ವರ್ಷ 20,000 ರೂಪಾಯಿ ಲಾಭ ಬಂದಿದೆ. ಕರೆಕ್ಟಾ? ಎಸ್ ಅದ್ ನೋ? 60,000 ಅಲ್ಲಿಗೆ 60,000 ರೂಪಾಯಿ ಜಾಸ್ತಿ ಆಗಿದೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ನೋಡಿ, ಜನರಲ್ ರಿಸರ್ವ್ 2,00,000 2,50,000 ಆಗಿದೆ. 50,000 ರೂಪಾಯಿ ಈ ವರ್ಷ ಪ್ರಾಫಿಟ್ ಇಂದ ಏನ್ ಮಾಡಿದೀವಿ? ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಬ್ಯಾಂಕ್ ಲೋನ್ 3,00,000 2,00,000 ಆಗಿದೆ, 1,00,000 ರೀಪೇಮೆಂಟ್ ಮಾಡಿದ್ವಿ. ಕರೆಕ್ಟಾ? ಹಾಗಾದ್ರೆ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಅದಕ್ಕೆ ಮೈನಸ್ ವ್ಯಾಲ್ಯೂ ಬಂದಿದೆ. ಕ್ರೆಡಿಟ್ ಆರ್ಸ್ ಏನಪ್ಪಾ ಆಗಿದೆ? ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆಯಂತೆ? 60,000 ಇನ್ಕ್ರೀಸ್ ಆಗಿದೆಯಂತೆ. ಬಿಲ್ಸ್ ಪೇಯಬಲ್ ಡಿಕ್ರೀಸ್ ಆಗಿದೆ. ಕರೆಕ್ಟಾ? 20,000 ಡಿಕ್ರೀಸ್ ಆಗಿದೆ. ಹಾಗೆ ಪ್ರಪೋಸ್ ಡಿವಿಡೆಂಡ್ ಮತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಗೆ ಲಾಸ್ಟ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ. ನೋಡಿ ಏನಂತ ಹೇಳ್ತಿದ್ದಾನೆ, ಪ್ರಪೋಸ್ ಡಿವಿಡೆಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಶಲ್ ಬಿ ಟ್ರೀಟೆಡ್ ಆಸ್ ನಾನ್ ಕರೆಂಟ್ ಲಯಬಿಲಿಟಿ. ಈ ತರ ಕೊಟ್ಟಾಗ ಅಕೌಂಟ್ ಮಾಡದ ಹಾಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಬೋದು. ಓಕೆನಾ? ನೋಡಿ, ಪ್ರಪೋಸ್ ಡಿವಿಡೆಂಡ್ ಓಪನಿಂಗ್ ಬ್ಯಾಲೆನ್ಸ್ ಇದೆಯಪ್ಪ 1,00,000. ಅಲ್ಲಿಗೆ ಹೋದ ವರ್ಷ 1,00,000 ಡಿವಿಡೆಂಡ್ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಅದ್ ಯಾವ ವರ್ಷ ಕೊಟ್ಟಿರ್ತೀವಿ? ಈ ವರ್ಷ ಕೊಟ್ಟಿರ್ತೀವಿ, ಹೌದಾ ಇಲ್ವೋ? ಹಾಗಾದ್ರೆ ಡಿವಿಡೆಂಡ್ ಕೊಟ್ರೆ ಡಿವಿಡೆಂಡ್ ಪೇ ಹೌದಾ ದುಡ್ಡು ಹೋಗುತ್ತೆ, ಮೈನಸ್ 1,00,000. ಈ ವರ್ಷ ಎಷ್ಟು ಕೊಡಬೇಕು ಅಂತ ಪ್ರಾಫಿಟ್ ಅಲ್ಲಿ ಎತ್ತಿಟ್ಟಿದ್ದೀವಿ? ಈ ವರ್ಷದ ಎಷ್ಟಿದೆ? 1,75,000.
ಅದನ್ನ ಇಲ್ಲಿ ಪ್ರಪೋಸ್ ಡಿವಿಡೆಂಡ್ ಅಂತ ಅರ್ಥ ಆಯ್ತಾ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಇರೋದನ್ನ ಡಿವಿಡೆಂಡ್ ಪೇಡ್ ಅಂತ ಕರೀವಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಇರೋದನ್ನ ಪ್ರಪೋಸ್ ಡಿವಿಡೆಂಡ್ ಅಂತ ಕರೀವಿ ಅರ್ಥ ಆಯ್ತಾ ಅದೇ ತರ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಓಪನಿಂಗ್ ಬ್ಯಾಲೆನ್ಸ್ 45000 ಅಂದ್ರೆ ಓದ ವರ್ಷ ಟ್ಯಾಕ್ಸ್ ಕೊಡಬೇಕು ಅಂತ ಎತ್ತಿಟ್ಟಿದ್ವಿ ಅದ ಯಾವ ವರ್ಷ ಕೊಡ್ತೀವಿ ಈ ವರ್ಷ ಕೊಡ್ತೀವಿ ಅಲ್ಲಿಗೆ ಟ್ಯಾಕ್ಸ್ ಪೇಡ್ 45000 ಈ ವರ್ಷ ಟ್ಯಾಕ್ಸ್ ಕೊಡಬೇಕು ಅಂತ ಎಷ್ಟು ಎತ್ತಿದ್ದೀವಿ 60000 ಕೊಟ್ಟಿ ಇಟ್ಟಿದ್ದೀವಿ ಹೌದಾ ಇದನ್ನ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅರ್ಥ ಆಯ್ತಾ ಇದಕ್ಕೆ ಅಕೌಂಟ್ ಬೇಕಾಗಿಲ್ಲ ಆಕ್ಚುಲ್ ಆಗಿ ಓಪನಿಂಗ್ ಇರೋದು ಪೇಡ್ ಅಂತ ಅನ್ಕೋಣ ಈ ಇದರದು ಈ ವರ್ಷದ್ದು ಪ್ರಾವಿಷನ್ ಅಂತ ಅನ್ಕೋಣ ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲ ಮುಗಿತು ಈಗ ಗುಡ್ ವಿಲ್ ಈ 30 ರಿಂದ ಎಷ್ಟು ಆಗಿದೆ ಗುಡ್ ವಿಲ್ ರಿಟನ್ ಆಫ್ 10000 ರೂಪಾಯಿ ಕಡಿಮೆ ಆಗಿದೆ ಕರೆಕ್ಟಾ ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕತೆ ಮುಗಿದಿದೆ ಪ್ಲಾಂಟ್ ಅಂಡ್ ಮಿಷನರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಇದೆ ಡಿಪ್ರಿಸಿಯೇಷನ್ ರಿಟನ್ ಆಫ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ 1,20,000 ಅಂತ ಹೇಳ್ತಾರೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಇಲ್ಲ ಹಾಗಾದ್ರೆ ನಾವು ಒಂದು ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅನ್ನು ಓಪನ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ 1,86,000 ಇದೆ ಕರೆಕ್ಟಾ ಈ ವರ್ಷ ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳ್ತಿದ್ದಾನೆ 1,20,000 ಡಿಪ್ರಿಸಿಯೇಷನ್ ಆಗಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 8 lakhs ಇದೆ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ 6 ಲಕ್ಷದಿಂದ 8 ಲಕ್ಷ ಆಗಿದೆ ಅಂತ ಅರ್ಥ ಆಯ್ತು ಈ ವರ್ಷ ಪರ್ಚೇಸ್ ಮಾಡಿದ್ರು ಅದು ಡಿಪ್ರಿಸಿಯೇಷನ್ ಮುಂಚೆ ಡಿಪ್ರಿಸಿಯೇಷನ್ ಮುಂಚೆ ಆದ್ರೆ ಎಷ್ಟಾಗಿರುತ್ತೆ 9,20,000 ಇತ್ತು ಕರೆಕ್ಟಾ ಹಾಗಾದ್ರೆ ಒಟ್ಟು ಎಷ್ಟು ಪರ್ಚೇಸ್ ಮಾಡಿದೀವಿ 3,20,000 ರೂಪಾಯಿ ಮೆಷಿನರಿನ ಏನ್ ಮಾಡಿದೀವಿ ಪರ್ಚೇಸ್ ಮಾಡಿ ಕರೆಕ್ಟಾ ಅರ್ಥ ಆದ್ರೆ ಇಲ್ಲ ಮೂನು ಇಲ್ಲ ಅಂದ್ರೆ ಇಲ್ಲ ಆಗಿದೆ ಓಕೆ ಈಗ ಅದಾದ್ಮೇಲೆ ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ ಆಗಿದೆ ಪ್ಲಸ್ ಡಿಪ್ರಿಸಿಯೇಷನ್ ಆಗಿದೆ ಕರೆಕ್ಟಾ ಫಸ್ಟ್ ಡಿಪ್ರಿಸಿಯೇಷನ್ ಆಗಿರೋದು ನಿಮ್ಗೆ ಬರ್ಕೊಳ್ಳೋಣ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ 1,20,000 ಹಾಗೆ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ -3,20,000 ಓಕೆನಾ ಅದಕ್ಕೆ ಅದು ಆಗ್ಬೋದು ಇನ್ನ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ದೇವರಾಣಿಗೂ ಏನು ಇಲ್ಲ ಕರೆಕ್ಟಾ ಇಲ್ಲ ನೋಡಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದ್ರೆ ಪರ್ಚೇಸಸ್ ಅನ್ನೇ ಕಡಿಮೆ ಆಗಿದ್ರೆ ಸೇಲ್ ಅಂತ ಕರೀತೀವಿ ಈಗ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ ಒಂದ್ ನಿಮಿಷ ಹಲೋ ಅದ್ರಲ್ಲಿ ಏನ್ ಸೈಡ್ ಮಾಡ್ತೀಯಾ ಓಕೆ ಹೌದು ಓಕೆ ಓಕೆ ಈಗ ಮನಸ್ಸಿಗೆ ನೋಡಿ ಇನ್ವೆಸ್ಟ್ಮೆಂಟ್ ಓಪನಿಂಗ್ ಅಲ್ಲಿ 1,35,000 ಇದೆ ಕ್ಲೋಸಿಂಗ್ ಅಲ್ಲಿ 1 lakh ಇದೆ ಅಲ್ಲಿಗೆ ಕಡಿಮೆ ಆಗಿದೆ ಕಡಿಮೆ ಆಗಿದ್ರೆ ಏನ್ ಮಾಡಿರ್ತೀವಿ ಸೇಲ್ ಮಾಡಿರ್ತೀವಿ ಸೊ ಅಲ್ಲಿಗೆ ಮೂರನೇದು ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ನೋಡಿ ಯಾವುದೇ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ ಇಲ್ಲೇ ಬರೀಬೇಕು ಸೇಲ್ ಮಾಡಿದೀವಿ ದುಡ್ಡು ಬರ್ತಾ ಇದೆ 35,000 ಕ್ಯಾಶ್ ಬರ್ತಾ ಇದೆ ಹೌದಾ ನೆಕ್ಸ್ಟ್ ಸ್ಟಾಕ್ 3,30,000 2,30,000 ಕಡಿಮೆ ಆಗಿದೆ ಹೌದಾ ಸ್ಟಾಕ್ 1 lakh ರೂಪಾಯಿ ಕಡಿಮೆ ಆಗಿದೆ ಡೆಟರ್ಸ್ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆಪ್ಪ 1,02,000 ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ ಕ್ಯಾಶ್ ಅಟ್ ಬ್ಯಾಂಕ್ ಓಪನಿಂಗ್ ಬ್ಯಾಲೆನ್ಸ್ 1,50,000 ಕ್ಲೋಸಿಂಗ್ ಬ್ಯಾಲೆನ್ಸ್ 88,000 ಇದೆ ಕರೆಕ್ಟಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 20-15 ಆಗಿದೆ ರಿಟರ್ನ್ ಆಫ್ ಮಾಡಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 5,000 ಆಗಿದೆ ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವ ಐಟಮ್ ಆಗೋಯ್ತು ಹೌದಾ ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಿಟ್ಟಿರೋದು ಒಂದೇ ಒಂದು ಐಟಮ್ ಅದು ಡಿವಿಡೆಂಡ್ ಆಫ್ ₹13,500 ವಾಸ್ ರಿಸೀವ್ಡ್ ಅಂತ ಇದೆ ಹೌದಾ ಸೊ ರಿಸೀವ್ಡ್ ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಆಗುತ್ತೆ ಅದಕ್ಕೆ ಡಿವಿಡೆಂಡ್ ರಿಸೀವ್ಡ್ ಎಷ್ಟು 13,500 ನೋಡಿ ಡಿವಿಡೆಂಡ್ ಯಾವಾಗಪ್ಪ ರಿಸೀವ್ ಮಾಡ್ತೀವಿ ನಾವು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬರುತ್ತೆ
ಕರೆಕ್ಟ್ ಅದಕ್ಕೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನಲ್ಲಿ ಡಿವಿಡೆಂಡ್ ರಿಸೀವ್ಡ್ ಓಕೆನಾ ಪ್ಲಸ್ ವ್ಯಾಲ್ಯೂ 13,500 ಬರುತ್ತೆ ಅಷ್ಟೇ ಅಲ್ವಾ ಈಗ ಫಸ್ಟ್ ಎಲ್ಲ ಟೋಟಲ್ ಮಾಡ ಮಾಡಿದ್ರೆ ಎಷ್ಟು ಬರುತ್ತೆ 5 10 1 3 4 10 17 22 42 4 20 ಆಡ್ ಮಾಡಿದ್ರೆ 4 80 ಆಗುತ್ತೆ ಪ್ಲಸ್ ವ್ಯಾಲ್ಯೂ ಇದು 13,500 ರೂಪಾಯಿ ಮೈನಸ್ ಮಾಡಿದ್ರೆ 6 7 ರಲ್ಲಿ 1 ಹೋದ್ರೆ 6 4 ಪ್ಲಸ್ ವ್ಯಾಲ್ಯೂ ಇದು 160,000 ರೂಪಾಯಿ ಆಡ್ ಮಾಡಬೇಕು ಮಾಡಿದ್ರೆ ಎಷ್ಟು ಅಪ್ಪ ಬರುತ್ತೆ 620,000 122,000 ರೂಪಾಯಿನ ಮೈನಸ್ ಮಾಡಿದ್ರೆ ಎಷ್ಟು ಅಪ್ಪ ಬರುತ್ತೆ 4,500 ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಅಪ್ಪ ಬರುತ್ತೆ 459,500 459,500 ಇದು ಪ್ಲಸ್ ವ್ಯಾಲ್ಯೂ ಕರೆಕ್ಟಾ ಇಲ್ಲಿ ನೋಡಿ ಮೈನಸ್ ಗಳೇ ಜಾಸ್ತಿ ಇದೆ 420 ಅಲ್ಲಿ ಬರ್ಕೊ 420 ಮೈನಸ್ 48 ವರೆಗೆ 48,500 ಮೈನಸ್ ಮಾಡಬೇಕು ಬಟ್ ಸ್ಟಿಲ್ ಏನ್ ಬರ್ತಾ ಇದೆ ಪಾಸಿಟಿವ್ ಬರ್ತಾ ಇದೆ 88,000 ರೂಪಾಯಿ ಪಾಸಿಟಿವ್ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ 1,5,00,000 ರೂಪಾಯಿ ಮೈನಸ್ ಮಾಡ 1,5,00,000 ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 62,000 ಈಗ 62,000 ಬರ್ತಾ ಇದೆ ಪಾಸಿಟಿವ್ ನೆಗೆಟಿವ್ ಕರೆಕ್ಟಾ ಈಗ ಇದನ್ನ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಇದನ್ನ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರೆಯೋಣ ಓಕೆನಾ ಆನ್ಸರ್ 88,000 ಕರೆಕ್ಟ್ ಆಗಿ ಬರ್ತಾ ಇದೆ ಓಕೆನಾ ಬರ್ಕೊಡಿ ಓಕೆ